ಶೀಘ್ರವೇ ದೆಹಲಿಗೆ ತೆರಳಲಿದ್ದಾರೆ ಸಿಎಂ. ಹೈಕಮಾಂಡ್ ಒಪ್ಪಿಗೆ ಪಡೆದು ಸಚಿವ ಸಂಪುಟ ರಚನೆಗೆ ತೀರ್ಮಾನ. ಶೀಘ್ರವೇ ನವದೆಹಲಿಗೆ ತೆರಳಲಿದ್ದಾರೆ ಸಿಎಂ ಯಡಿಯೂರಪ್ಪ. ದೆಹಲಿಗೆ ಸಿಎಂ ಯಡಿಯೂರಪ್ಪ ಶೀಘ್ರವೇ ಪ್ರಯಾಣ ಬೆಳೆಸಲಿದ್ದಾರೆ. ಸಚಿವ ಸಂಪುಟ ರಚನೆಗೆ ತೀರ್ಮಾನವನ್ನ ತೆಗೆದುಕೊಳ್ಳಿಕ್ಕೆ ಹೈಕಮಾಂಡ್ ಒಪ್ಪಿಗೆ ಪಡೆದು ಬರಲಿಕ್ಕೆ ನವದೆಹಲಿಗೆ ತೆರಳಲಿದ್ದಾರೆ ಸಿಎಂ ಯಡಿಯೂರಪ್ಪ. ಬಿಎಸ್ವೈ ಮಾತ್ರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈಗ ಸಚಿವ ಸಂಪುಟ ರಚನೆಯಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇದರ ಕುರಿತಾಗಿ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಪಡೆಯುವುದರ ಸಲುವಾಗಿ ಶೀಘ್ರವೇ ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ ಸಿಎಂ. ಹೈಕಮಾಂಡ್ ಒಪ್ಪಿಗೆ ಪಡೆದು ಸಚಿವ ಸಂಪುಟ ರಚನೆಗೆ ತೀರ್ಮಾನಿಸಿದ್ದಾರೆ. ಹೀಗಾಗಿಯೇ ನವದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಿಎಂ. ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ಇವತ್ತು ವಿಶ್ವಾಸಮತ ಯಾಚನೆಯಲ್ಲೂ ಕೂಡ ಗೆಲುವನ್ನು ಸಾಧಿಸಿರುವಂತಹ ಬಿಎಸ್ವೈ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಇನ್ನು 6 ತಿಂಗಳು ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲ. ಈ ಸಂದರ್ಭದಲ್ಲಿ ಈಗ ಸಂಪುಟ ರಚನೆಯಾಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಇದರ ಕುರಿತಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ಪಡೆಯಬೇಕು. ಹೀಗಾಗಿ ದೆಹಲಿಗೆ ಶೀಘ್ರವೇ ಸಿಎಂ ತೆರಳಲಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಪಡೆದು ಸಚಿವ ಸಂಪುಟ ರಚನೆಗೆ ನಿರ್ಣಯವನ್ನ ಕೈಗೊಳ್ಳಲಿದ್ದಾರೆ. ಜೊತೆಗೆ ಡಿಸಿಎಂ ಮಾಡಬೇಕಾ, ಸಚಿವರು ಯಾರ್ಯಾರು, ಈ ಕುರಿತಾಗಿ ಮಾತುಕತೆ ನಡೆಯಲಿದೆ. ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಲಿದ್ದಾರೆ ಸಿಎಂ ಯಡಿಯೂರಪ್ಪ. ಉಪಮುಖ್ಯಮಂತ್ರಿ ಸ್ಥಾನ ಬೇಕಾ, ಹಾಗಿದ್ರೆ ಯಾರಿಗೆ, ಜೊತೆಗೆ ಸಚಿವ ಸಂಪುಟ ವಿಚಾರವಾಗಿ ಕೂಡ ತೀರ್ಮಾನವನ್ನು ಕೈಗೊಳ್ಳಲಿಕ್ಕಾಗಿ ಸಿಎಂ ತೆರಳಲಿದ್ದಾರೆ. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್ ಬೈದನಮನೆಗ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್. ವಿಶ್ವಾಸ ಗೆದ್ದಿದ್ದಾಗಿದೆ, ಈಗ ಸಿಎಂ ಮುಂದಿರುವಂತಹ ಮುಂದಿನ ಹಾದಿ ಸಚಿವ ಸಂಪುಟ ರಚನೆಯಾಗಬೇಕು, ಜೊತೆಗೆ ಡಿಸಿಎಂ ಹುದ್ದೆ ಇರುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇದೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಇವತ್ತು ಒಂದು ಹಂತದ ನಿರ್ಣಯ ಆಗುತ್ತಾ ಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ. ಪ್ರತಿಭಾ, ರಾಜ್ಯದಲ್ಲಿ ನೂತನವಾಗಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇವತ್ತು ವಿಶ್ವಾಸ ಮತವನ್ನು ಕೂಡ ಪಡ್ಕೊಂಡಿರತಕ್ಕಂಥ ಬಿಜೆಪಿ ಸರ್ಕಾರ ಮುಂದಿನ ಸಚಿವ ಸಂಪುಟವನ್ನ ರಚನೆ ಮಾಡುವ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದೆಹಲಿಯ ನಾಯಕರ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಇವತ್ತು ಇಲ್ಲವೇ ನಾಳೆ ದೆಹಲಿಗೆ ಹೋಗುವುದರ ಬಗ್ಗೆ ಸ್ಪಷ್ಟವಾಗಿರುವಂತಹ ತೀರ್ಮಾನಗಳಾಗುತ್ತೆ. ದೆಹಲಿಯ ನಾಯಕರುಗಳು ಕರೆ ನೀಡಿದ ನಂತರದಲ್ಲಿ, ಆಹ್ವಾನ ನೀಡಿದ ನಂತರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ದೆಹಲಿಗೆ ಹೋಗ್ತಾರೆ. ಮೊದಲ ಹಂತದಲ್ಲಿ ಸುಮಾರು 10-15 ಮಂತ್ರಿಗಳನ್ನ ಮಾಡಬೇಕು ಅನ್ನುವ ತೀರ್ಮಾನವನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. ಯಾಕೆಂತಂದ್ರೆ ಮುಂದಿನ ರಾಜಕೀಯ ಬೆಳವಣಿಗೆ ಗಮನಿಸಿಕೊಂಡು ಸಚಿವ ಸಂಪುಟ ರಚನೆ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರ್ತಾ ಇರುವಂತಹ ಬಿಎಸ್ ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿ ಕೇಂದ್ರದ ನಾಯಕರ ಚರ್ಚೆ ಮಾಡಿದ ಬಳಿಕ ಅಂತಿಮವಾಗಿ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಾಗೆ ನಿರ್ಧಾರಕ್ಕೆ ಬರೋರಿದ್ದಾರೆ. ಈ ಕ್ಷಣಕ್ಕೂ ಕೂಡ ಯಾವುದೇ ರೀತಿಯ ಸಚಿವ ಸಂಪುಟದ ರಚನೆಗೆ ಸಂಬಂಧಪಟ್ಟಾಗೆ ತೀರ್ಮಾನಗಳು ಆಗಿಲ್ಲ. ಒಂದು ಮಾಹಿತಿಯ ಪ್ರಕಾರ ಸ್ಪೀಕರ್ ಅವರ ಆಯ್ಕೆಗಳನ್ನು ಮಾಡ್ಕೋಬೇಕಾಗಿದೆ. ಸೊ ಸ್ಪೀಕರ್ ಆಯ್ಕೆ ಆದ ನಂತರದಲ್ಲಿ ಮುಂದಿನ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಾಗೆ ತೀರ್ಮಾನಗಳು ಹೊರಬೀಳುತ್ತೆ ಅನ್ನುವಂಥ ಮಾತುಗಳು ಕೂಡ ಬಿಜೆಪಿ ವಲಯದಿಂದ ವ್ಯಕ್ತವಾಗಿದೆ. ಆದ್ರೆ ಇವೆಲ್ಲವುದಕ್ಕೂ ಕೂಡ ಅಂತಿಮವಾಗಿರ್ತಕ್ಕಂಥ ಮುದ್ರೆ ಒತ್ತವರು ಕೇಂದ್ರದ ನಾಯಕತ್ವ. ಹಾಗಾಗಿ ದೆಹಲಿಗೆ ಹೋಗ್ತಾ ಇರುವಂತಹ ಬಿಎಸ್ ಯಡಿಯೂರಪ್ಪನವರು ಸಚಿವ ಸಂಪುಟವನ್ನು ರಚನೆ ಮಾಡುವ ಸಂಬಂಧಪಟ್ಟಾಗಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋರಿದ್ದಾರೆ. ಡಿಸಿಎಂ ಮಾಡಬೇಕೆ ಅಥವಾ ಬೇಡವೇ ಅಂತಕ್ಕಂಥದ್ದು, ಈ ಹಿಂದಿನ ಸಚಿವ ಸಂಪುಟದ ಸರ್ಕಾರ ಇದ್ದಾಗ ಇಬ್ಬರು ಡಿಸಿಎಂಗಳನ್ನ ಮಾಡಲಾಗಿತ್ತು. ಆರ್ ಅಶೋಕ್ ಮತ್ತು ಕೆ ಎಸ್ ಈಶ್ವರಪ್ಪ ಅವರು ಡಿಸಿಎಂ ಆಗಿದ್ರು. ಆದ್ರೆ ನಂತರದಲ್ಲಿ ಆ ಒಂದು ಡಿಸಿಎಂ ಹುದ್ದೆ ಸೃಷ್ಟಿಯಾದಂತಹ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕತ್ವದ ಬಗ್ಗೆ ದೊಡ್ಡ ಮಟ್ಟದ ಗೊಂದಲವೂ ಕೂಡ ಆಗಿತ್ತು. ಹಾಗಾಗಿ ಈಗಿನ ಸಚಿವ ಸಂಪುಟದಲ್ಲಿ ಡಿಸಿಎಂ ಇರಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ಕೂಡ ಕೇಂದ್ರದ ನಾಯಕತ್ವ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತದೆ. ಬಿಜೆಪಿ ಅಧಿಕಾರ ಇರುವಂತಹ ರಾಜ್ಯಗಳಲ್ಲೂ ಕೂಡ ಡಿಸಿಎಂ ಮಾಡಿರುವ ಉದಾಹರಣೆ ಇರುವಂತಹ ಕಾರಣಕ್ಕಾಗಿ ಡಿಸಿಎಂ ಮಾಡಬೇಕು. ಇದು ಸಮುದಾಯದ ನಾಯಕತ್ವವನ್ನ ಗುರುತಿಸಲಿಕ್ಕೆ ಒಳ್ಳೆ ಅವಕಾಶ. ಹಾಗಾಗಿ ಡಿಸಿಎಂಗಳನ್ನು ಮಾಡಬೇಕು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಪಕ್ಷದಲ್ಲಿ ವ್ಯಕ್ತವಾಗಿದೆ. ಆದ್ರೆ ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಕೂಡ ಅಂತಿಮವಾದ ತೀರ್ಮಾನವನ್ನ ಯಡಿಯೂರಪ್ಪ ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ಸಚಿವ ಸಂಪುಟ ಹೇಗಿರಬೇಕು, ಯಾರು ಇರಬೇಕು ಅನ್ನೋದ್ರ ಬಗ್ಗೆ, ಜಾತಿ ಸಮೀಕರಣ, ವ್ಯಕ್ತಿತ್ವ, ಅವರ ಪಕ್ಷಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆ, ಪ್ರಾದೇಶಿಕತೆಯ ದೃಷ್ಟಿಯಲ್ಲಿಟ್ಟುಕೊಂಡು ಸಚಿವ ಸಂಪುಟ ರಚನೆ ಆಗತ್ತೆ ಅನ್ನುವಂಥ ಮಾತನ್ನಷ್ಟೇ ಬಿಜೆಪಿ ನಾಯಕತ್ವ ಹೇಳ್ತಾ ಇದೆ. ಆದ್ರೆ ಯಾವುದನ್ನು ಕೂಡ ಇಲ್ಲಿ ರಾಜ್ಯ ನಾಯಕರು ಅಂತ್ಯಪಡಿಸಲ್ಲ, ದೆಹಲಿಯ ನಾಯಕರನ್ನು ಅಂತ್ಯಪಡಿಸ್ತಾರೆ ಅನ್ನುವಂಥ ಮಾಹಿತಿಗಳು ರಾಜ್ಯ ನಾಯಕರಂದು ವ್ಯಕ್ತವಾಗ್ತದೆ. ಹಾಗಾಗಿ ದೆಹಲಿಗೆ ಹೋದ ನಂತರದಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನ ಹೊರಬೀಳಬಹುದು ಅನ್ನುವ ನಿರೀಕ್ಷೆ ಇದೆ. ಈ ಕ್ಷಣಕ್ಕೂ ಕೂಡ ಸಚಿವ ಸಂಪುಟ ರಚನೆ ಬಗ್ಗೆ ಯಾವುದೇ ರೀತಿಯ ಅಂತಿಮ ನಿರ್ಧಾರಗಳು ಆಗಿಲ್ಲ. ಪ್ರತಿಮಾ ಆನಂದ್, ನಿಜಕ್ಕೂ ಕೂಡ 14 ತಿಂಗಳ ಬಳಿಕ ಈಗ ಅಧಿಕಾರ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಆಕಾಂಕ್ಷೆಗಳು ಹಲವರಿದ್ದಾರೆ. ಹಾಗಾಗಿ ಲಾಬಿ ಜೋರಾಗಿರಬಹುದಾ ಹೇಗೆ, ಅಥವಾ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಪಕ್ಷನಿಷ್ಠೆ, ಹೈಕಮಾಂಡ್ಗೆ ನಾವು ಬದ್ಧರಾಗಿರ್ತೇವೆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸುಮ್ಮನಿರ್ತಾರೆ ಅಂತ ಅನ್ಸುತ್ತಾ?
ಪ್ರತಿಮಾ, ಈಗಿನ ಸಚಿವ ಸಂಪುಟ ಬಹಳ ಪ್ರಮುಖವಾಗಿ ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆ ನಂತರದಲ್ಲಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಯಾವ ರೀತಿಯ ಮಾನದಂಡದ ಮೇಲೆ ಏನು ಸಚಿವ ಸಂಪುಟ ರಚನೆ ಮಾಡ್ಕೊಂಡಿದ್ಯೋ ಅದೇ ರೀತಿಯಾಗಿರ್ತಕ್ಕಂತ ಒಂದು ಪ್ರಯತ್ನ ಮತ್ತು ನಿರ್ಧಾರಗಳು ಆಗತ್ತೆ ಅನ್ನುವಂತ ಮಾತುಗಳು ಇದೆ. ಯಾಕಂತಂದ್ರೆ ಪಕ್ಷಕ್ಕೆ ಸಲ್ಲಿಸಿರತಕ್ಕಂತ ಸೇವೆಯನ್ನ ಈ ಬಾರಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಯಾರು ನಿರೀಕ್ಷೆ ಮಾಡದ ವ್ಯಕ್ತಿಗಳನ್ನು ಕೂಡ ಕೇಂದ್ರ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾದಂತ ಉದಾಹರಣೆ ಇರುವಂತ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಸಚಿವ ಸಂಪುಟ ರಚನೆಯಾದಾಗ ಅದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರಗಳನ್ನ ಕೇಂದ್ರ ನಾಯಕತ್ವ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತುಗಳು ಕೂಡ ಇದಾವೆ. ಒಂದು ಕಡೆ ಹಿರಿತನವನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇರುವಂತ ಬಿಜೆಪಿ ನಾಯಕತ್ವ, ಇನ್ನೊಂದು ಕಡೆ ಯುವಕರಿಗೆ ಕೂಡ ಅವಕಾಶ ಕೊಡುವ ಸಾಧ್ಯತೆಗಳು ಕೂಡ ಇದಾವೆ. ಯುವಕರು ಮೊದಲ ಬಾರಿ ಶಾಸಕರಿಗೆ ಆಯ್ಕೆಯಾಗಿದ್ರು ಕೂಡ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಮಾತುಗಳು. ಯಾಕೆಂತಂದ್ರೆ ಪಕ್ಷಕ್ಕಾಗಿ ಹಲವು ವರ್ಷಗಳ ಕಾಲ ಪಕ್ಷದ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂತ ಯುವಕರು ಈ ಬಾರಿ ಶಾಸಕರಾಗಿದ್ದಾರೆ, ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಪ್ರಾದೇಶಿಕತೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪಕ್ಷದ ಸಂಘಟನೆ ದೃಷ್ಟಿಯಿಂದಲೂ ಕೂಡ ಕೆಲವು ಪ್ರಾಂತ್ಯಕ್ಕೆ ಹೆಚ್ಚು ಸ್ಥಾನಗಳು ಸಿಗುತ್ತೆ ಅನ್ನುವಂತ ಮಾತುಗಳು ಕೂಡ ಇದಾವೆ. ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಮಾಡುವಂತ ಪ್ರಯತ್ನಗಳನ್ನು ಕೂಡ ಈ ಬಾರಿ ಮಾಡ್ತಾ ಇದ್ರು ಕೂಡ ಯಾವುದೂ ಕೂಡ ಎಲ್ಲವೂ ಕೂಡ ಅಂತಿಮ ಆಗ್ತಕ್ಕಂಥ ಕೇಂದ್ರ ನಾಯಕತ್ವ ಸೂಚನೆಯಂತೆ. ಹಾಗಾಗಿ ಕೇಂದ್ರ ನಾಯಕತ್ವ ಯಾವ ರೀತಿ ಸೂಚನೆ ಕೊಡುತ್ತೋ ಅದರ ಮೇಲೆ ಎಲ್ಲವೂ ಕೂಡ ನಿಂತಿರುವಂತದ್ದು. ಸಹಜವಾಗಿಯೇ ನಾಲ್ಕಾರು ಬಾರಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ರು ಕೂಡ ಜಾತಿಯ ಸಮೀಕರಣದಲ್ಲಿ ಅವರ ಹೆಸರುಗಳು ಕೈತಪ್ಪುವ ಸಾಧ್ಯತೆಗಳು ಕೂಡ ಇದಾವೆ. ಲಿಂಗಾಯತ ಸಮುದಾಯಕ್ಕೆ ಸೇರಿರತಕ್ಕಂಥ ದೊಡ್ಡ ಸಂಖ್ಯೆಯ ಶಾಸಕರು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ಶಾಸಕರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಬ್ರಾಹ್ಮಣ ಹಿಂದುಳಿದ ವರ್ಗದ ಸಮುದಾಯದಲ್ಲೂ ಕೂಡ ದೊಡ್ಡ ಸಂಖ್ಯೆಯ ಶಾಸಕರು ಇರುವಂತ ಕಾರಣಕ್ಕಾಗಿ ಹೆಚ್ಚು ಬಾರಿ ಗೆದ್ದಿದ್ರು ಕೂಡ ಅವಕಾಶ ಸಿಗತ್ತೆ ಅನ್ನುವ ನಿರೀಕ್ಷೆಗಳು ಕೂಡ ಇಲ್ಲ. ಹಾಗಾಗಿ ಕೇಂದ್ರ ನಾಯಕರ ಸೂಚನೆಯಂತೆ ರಾಜ್ಯದಲ್ಲಿ ನೂತನವಾಗಿ ಸಚಿವ ಸಂಪುಟ ರಚನೆ ಆಗತ್ತೆ ಅನ್ನುವಂತ ಮಾತುಗಳು ಬಹಳ ಪ್ರಮುಖವಾಗಿ ಬಿಜೆಪಿ ಒಳಗೆ ಕೇಳಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಅನಂತಮಲ ಮಾಹಿತಿಗೆ.